ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀನಿ. ಇವತ್ತು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ರೋಹಿತ್ ಶರ್ಮ ಅವರು ಮತ್ತೆ ಇನ್ನೊಬ್ಬ ಸೂರ್ಯಕುಮಾರ್ ಯಾದವ್ಗೆ ಇದು ಒಂದು ವರ್ಲ್ಡ್ ಕಪ್ಗೆ ತರಬೇಕಂತ ಒಂದು ಸಂದೇಶನ ರವಾನಿಸ್ತಾ ಇದ್ದಾರೆ. ಅವರು ಯಾರು, ಹಾಗೆ ಯಾರ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ, ಅವರು ಏನಕ್ಕಾಗಿ ವರ್ಲ್ಡ್ ಕಪ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಆಗೋದಂತೂ ಒಟ್ಟ ಮರಿಬೇಡ್ರಿ, ಲೈಕ್ ಕೊಡ್ರಿ ಸ್ನೇಹಿತರೆ. ಸ್ನೇಹಿತರೆ, 2024 ವರ್ಲ್ಡ್ ಕಪ್ಗೆ ಈಗಾಗಲೇ ಭಾರತ ತಂಡ ಒಂದು ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಹಾಗೆಯೇ ರಿಂಕು ಸಿಂಗು ಮತ್ತು ಎಸ್ ಎಸ್ ಜೈಸ್ವಾಲು, ಶುಭ್ಮನ್ ಗಿಲ್ಲು, ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗ್ ವಿಭಾಗದಲ್ಲಿ ಭಾಗವಹಿಸ್ತಾರೆ. ಕೀಪರ್ ಆಗಿ, ಆ್ಯಸ್ ಎ ಕೀಪರ್ ಆಗಿ ಕೆ ಎಲ್ ರಾಹುಲ್, ಸಂಜು ಸ್ಯಾಮ್ಸಂಗು, ಮತ್ತೊಬ್ಬ ಪಂತ್ ಅವರು ಸಖತ್ತಾಗಿ ಆಟ ಆಡ್ತಾರೆ, ಈ ಕೀಪರಾಗಿ ಆಡ್ತಾರೆ. ಹಾಗೆಯೇ ಸ್ಪಿನ್ ಡಿಪಾರ್ಟ್ಮೆಂಟ್ ಮೇಲೆ ನೋಡಬೇಕಾದ್ರೆ ಇವಾಗ ನಾವು ನೋಡ್ಬೋದು ಕುಲದೀಪ್ ಯಾದವ್, ರವಿ ಬಿಷ್ಣೋಯಿ ಮತ್ತು ಚಹಲ್ ಇದ್ದಾರೆ. ಈ ಮೂರು ಆಟಗಾರರು ಸ್ಪಿನ್ ಡಿಪಾರ್ಟ್ಮೆಂಟ್ ನೋಡ್ಕೊಂಡಿದ್ದಾರೆ. ಹಾಗೆಯೇ ಆಲ್ರೌಂಡರ್ ರೂಪದಲ್ಲಿ ಯಾರಂದರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು, ಹಾಗೆಯೇ ಶಿವಮ್ ದುಬೆ ಮತ್ತು ಇನ್ನೊಬ್ಬ ದೊಡ್ಡ ಆಲ್ರೌಂಡರ್ ರವೀಂದ್ರ ಜಡೇಜಾ ಇದ್ದಾರೆ, ಅವ್ರ ಜೊತೆಗೆ ಅಕ್ಷರ ಪಡೆದು ಕೊಡಿದ್ದಾರೆ. ಈ ನಾಲ್ಕು ಆಟಗಾರರು ಮತ್ತು ಆಲ್ರೌಂಡರ್ ರೂಪದಲ್ಲಿ ತೊಗೊಂಡಿದ್ದಾರೆ. ಹಾಗೆಯೇ ಬೌಲಿಂಗ್ ವಿಭಾಗದಲ್ಲಿ ಬುಮ್ರಾ ತೊಗೊಂಡಿದ್ದಾರೆ, ಹಾಗೆಯೇ ಹರ್ಷದೀಪ್ ಸಿಂಗ್ ಇದ್ದಾರೆ, ಅವೇಶ್ ಖಾನ್ ಇದ್ದಾರೆ. ಅದ್ಭುತವಾದಂಥ ಆಟಗಾರರು ನಮ್ಮ ತಂಡದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅವ್ರ ಜೊತೆಗೆ ಸಿರಾಜ್ ಕೂಡ ಇದ್ದಾರೆ. ಈ ರೀತಿಯಾಗಿ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಕೂಡ ರೋಹಿತ್ ಶರ್ಮಾ ಅವರು ಇನ್ನೊಂದು ಸಂದೇಶ ರವಾನಿಸ್ತಾ ಇದ್ದಾರೆ. 360 ಆದಂಥ ಸೂರ್ಯಕುಮಾರ್ ಯಾದವ್ ಸಖತ್ತಾಗಿ ಆಟ ಆಡುವಂಥ ಆಟಗಾರ. ಇವಾಗ ಮತ್ತೊಬ್ಬ ಸೂರ್ಯಕುಮಾರ್ ಯಾದವ್ಗೆ ಒಳಗಡೆ ಪ್ಲೇಯಿಂಗ್ ಅಲ್ಲಿ ಜಾಗ ಕೊಡಬೇಕಂತ ಒಂದು ಹೇಳ್ತಾ ಇದ್ದಾರೆ. ಹಾಗಾಗಿ ಅಶೋಕ್ ಶರ್ಮಾ ಅವರನ್ನು ನಮ್ಮ ತಂಡಕ್ಕೆ ಒಂದು ಎಂಟ್ರಿ ಕೊಡ್ತಾ ಇದ್ದಾರೆ. ಎರಡೆರಡು ಸೂರ್ಯಕುಮಾರ್ ಯಾದವ್ ಅಂದರೆ ಸ್ನೇಹಿತರೆ ಯಾವ ರೀತಿಯಾಗಿ ಆಡ್ತಾರೆ ಅಂದರೆ, ಅಶೋಕ್ ಶರ್ಮಾ ಅವರು IPLನಲ್ಲಿ ಬರೀ 4-4 ಪಂದ್ಯ ಆಡಿದ್ದಾರೆ. 4 ಪಂದ್ಯದಲ್ಲಿ 156 ರನ್, ಎಲ್ಲ ಕಡೆ ರೀತಿಯಾಗಿ ಶಾಟ್ ಹೊಡೆಯುವಂಥ ಆಟಗಾರ. 156 ರನ್ನು ಸರಾಸರಿ ನೋಡಿದರೆ 52 ಇದೆ ಸ್ನೇಹಿತರೆ. ಅವ್ರದ್ದು ಬೆಸ್ಟ್ 61. ಮುಂಬೈ ವಿರುದ್ಧ ಯಾವ ರೀತಿಯಾಗಿ ಬುಮ್ರಾಗೆ ಸಿಕ್ಸ್ ಹೊಡಿತಾರೆ, ಆ ಸಿಕ್ಸ್ ನೋಡಿ ನನಗೆ ನಾನಂತೂ ದಂಗಾದೆ. ಆ ರೀತಿಯಾಗಿ ಸಿಕ್ಸರ್ ಹೊಡಿದ್ರು. ಸೂರ್ಯಕುಮಾರ್ ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಅದೇ ರೀತಿಯಾಗಿ ಆಡ್ತಾರೆ ಅಂತ ಹೇಳ್ಬೋದಾಗಿದೆ. ಇವ್ರದ್ದು ಸರಾಸರಿ ನೋಡಿದರೆ 205 ಇದೆ ಸ್ನೇಹಿತರೆ. ಇವ್ರದ್ದು ಸರಾಸರಿ 205 ಇದೆ. ಸೂರ್ಯಕುಮಾರ್ ಯಾದವ್ ಕೂಡ ಒಂದು ಇಷ್ಟು ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡ್ತಾ ಇಲ್ಲ IPLನಲ್ಲಿ. ಅವ್ರದ್ದು 170 ಪ್ಲಸ್ ಇದೆ, ಅಲ್ಲಿ 200 ಪ್ಲಸ್ ಇಲ್ಲ, 200 ಪ್ಲಸ್ ಇದೆ. ಅಶೋತ್ ಅರೋರಾ ಅವ್ರದ್ದಿದೆ, ಅಶೋತ್ ಶರ್ಮಾ ಅವ್ರದ್ದಿದೆ. ಹಾಗಾಗಿ ಈಗ ದೊಡ್ಡ ಆಟಗಾರಿಗೆ ಹೊರ ಹೋಗ್ತಾ ಇದ್ದಾರೆ. ಆಡಿದ್ದು 4 ಪಂದ್ಯ, ಮೊದಲನೇ ಪಂದ್ಯ ಆಡಿದ್ದು ಯಾರ ವಿರುದ್ಧ ಆಡ್ತಾರೆ ಅಂದರೆ GT ವಿರುದ್ಧ ಆಡ್ತಾರೆ ಸ್ನೇಹಿತರೆ. GT ವಿರುದ್ಧ ಅದ್ಭುತವಾದಂಥ 17 ಎಸೆತಗಳಲ್ಲಿ 31 ರನ್ ಮಾಡ್ತಾರೆ. ಸೂಪರ್ ಬ್ಯಾಟಿಂಗು, ಇವರು ಅದ್ಭುತವಾದ ಬ್ಯಾಟಿಂಗ್ ಕೂಡ ಆಡ್ತಾರೆ. ಹಾಗೆಯೇ ಎರಡನೇ ಪಂದ್ಯ ಆಡ್ತಾರೆ SRH ವಿರುದ್ಧ, ಅದೇ ರೀತಿಯಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ. ಬರೀ 15 ಎಸೆತಗಳಲ್ಲಿ 33 ರನ್ ಮಾಡ್ತಾರೆ. ಇವು ನಾಟ್ ಔಟ್ ಆಗಿ ಉಳಿತಾರೆ ಅಂತ ಹೇಳ್ಬೋದಾಗಿದೆ. ನಾಟ್ ಔಟ್ ಆಗಿ 4 ಪಂದ್ಯ ನಾಟ್ ಔಟ್ ಆಗಿ ಉಳಿತಾರೆ. ಹಾಗೆಯೇ ಇಲ್ಲಿ RR ವಿರುದ್ಧ ಕೂಡ ಸಖತ್ತಾಗಿ ಆಡ್ತಾರೆ. ಅವ್ರ ವಿರುದ್ಧ 16 ಎಸೆತಗಳಲ್ಲಿ ಬರೀ 31 ರನ್ ಮಾಡ್ತಾರೆ. 16 ಎಸೆತಗಳಲ್ಲಿ 31 ರನ್ ಮಾಡ್ತಾರೆ. ಕೊನೆಯಲ್ಲಿ ಮುಂಬೈ ವಿರುದ್ಧ ಬರುತ್ತೆ ನೋಡಿ, ಇಲ್ಲಿ ಅದ್ಭುತವಾದಂಥ ಬ್ಯಾಟಿಂಗು ನೋಡ್ಬೋದು ನೀವು ಕೂಡ. ಬರೀ 28 ಎಸೆತಗಳಲ್ಲಿ 61 ರನ್ ಮಾಡ್ತಾರೆ. ಸಖತ್ ಬ್ಯಾಟಿಂಗ್ ಕೂಡ ಆಡ್ತಾರೆ. 7 ಸಿಕ್ಸರ್ ಮುಖಾಂತರ ಬ್ಯಾಟಿಂಗ್ ಆಡಿದ್ದಾರೆ. ಅವತ್ತು ಅದ್ಭುತವಾದಂಥ ಬ್ಯಾಟಿಂಗು. ಹಾಗಾಗಿ ಪಂಜಾಬ್ಗೆ ಒಂದು ದೊಡ್ಡ ಆಟಗಾರರು ಸಿಕ್ಕಂತಾಗಿದೆ. ಆದರೆ ಇದನ್ನೆಲ್ಲ ನೋಡಿ ರೋಹಿತ್ ಶರ್ಮಾ ಅವರು ಅನಿಸ್ತಾ ಇದ್ದಾರೆ. ಏನಂತೀರಿ ಅಂದರೆ, ಈ ಎರಡು ಆಟಗಾರರು ಸೂರ್ಯಕುಮಾರ್ ಯಾದವ್ ಬಗ್ಗೆ ಒಂದು ಆಟ ಆಡಿದ್ರೆ ತಂಡದಲ್ಲಿ ನಮ್ಮ ಭಾರತ ತಂಡ ಯಾವ ರೇಂಜಿಗೆ ಇರುತ್ತೆ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಯಾಕಂದರೆ ಇವರು ಆಡಬೇಕಾ ಅಥವಾ ಆಡಬಾರ್ದು ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಡ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ.